ಆತ ಅಧಿಕಾರಕ್ಕಾಗಿ ಹಪಹಪಿಸಲಿಲ್ಲ, ಕುರ್ಚಿಗೆ ಅಂಟ್ಕೋಬೇಕು ಅಂತ ಯಾವತ್ತೂ ಆಸೆ ಪಡಲಿಲ್ಲ. ಭಾರತದಂಥ ರಾಷ್ಟ್ರಕ್ಕೆ ಪರಮಾಣು ಶಕ್ತಿಯನ್ನು ಕೊಟ್ಟಾಗ ಕೂಡ ತಾನು ಮಹಾಶಕ್ತಿಶಾಲಿ ಅಂತ ಬೀಗಲಿಲ್ಲ. ಶತ್ರುಗಳನ್ನು ಪ್ರೀತಿಯಿಂದ ಎದೆಗೋಚಿಕೊಂಡಾಗ ಕೂಡ ಮಹಾಪುರುಷನಂತೆ ಮೆರೀಲಿಲ್ಲ. ದ್ರೋಹ ಮಾಡಿದ ಅದೇ ಶತ್ರುವಿನ ನಡ ಮುರಿಬೇಕಾಗಿ ಬಂದಾಗ ಒಂದೇ ಒಂದು ಕ್ಷಣ ಕೂಡ ಹೆದರಿ ಹಿಂದೇಟಾಕಲಿಲ್ಲ. ತನ್ನ ರಾಜಕೀಯ ವಿರೋಧಿಗಳು ಕೂಡ ಶಭಾಷ್ ಅನ್ನುವಂತೆ ಬದುಕಿ ತೋರಿಸಿದ ಆ ಅಜಾತ ಶತ್ರುವನ್ನು ಕಳೆದ ಹಲವಾರು ವರ್ಷಗಳಿಂದಲೂ ಈ ದೇಶ, ಇಲ್ಲಿನ ಜನ ಹೆಚ್ಚು ಕಡಿಮೆ ಮರೆತೇ ಬಿಟ್ಟಿದ್ರು. ಆ ಮಹಾಪುರುಷ ಬೇರಿನ್ಯಾರೂ ಅಲ್ಲ, ಅವರೇ ಅಟಲ್ ಬಿಹಾರಿ ವಾಜಪೇಯಿ. ಅದು ಮೇ ತಿಂಗಳ ಎರಡನೇ ವಾರ. ರಾಜಸ್ಥಾನದ ಮರುಭೂಮಿಯಲ್ಲಿ ಸತತವಾಗಿ ಸ್ಫೋಟದ ಶಬ್ದಗಳು ಕೇಳಿಬಂದವು. ಅಮೆರಿಕ ಸೇರಿದ ಹಾಗೆ ಬಲಿಷ್ಠ ರಾಷ್ಟ್ರಗಳ ಹೊಟ್ಟೆಯಲ್ಲಿ ಕಿಚ್ಚು ಹೊತ್ತಿಸಿದ ಸ್ಫೋಟ ಅದು. ಪಾಕಿಸ್ತಾನ, ಚೀನಾ, ಬಾಂಗ್ಲಾದಂಥ ನೆರೆಯ ರಾಷ್ಟ್ರಗಳ ಎದೆಯಲ್ಲಿ ಕಂಪನವನ್ನು ಉಂಟು ಮಾಡಿದ್ದ ಸ್ಫೋಟ ಅದು. ಯಾಕೆಂದರೆ ಅಲ್ಲವತ್ತು ಸ್ಫೋಟಗೊಂಡಿದ್ದು ಅಣುಬಾಂಬು. ಇಡೀ ಜಗತ್ತಿನ ಕಣ್ತಪ್ಸಿ ಅವತ್ತು ಭಾರತ ಮಹಾಪರೀಕ್ಷೆಯೊಂದನ್ನು ಮಾಡಿ ಗೆದ್ದಿತ್ತು. ತಾನು ಕೂಡ ಅಣ್ವಸ್ತ್ರವನ್ನು ಹೊಂದಿರೋ ರಾಷ್ಟ್ರ ಅಂತ ಜಗತ್ತಿಗೆ ತೋರಿಸಿಕೊಳ್ಳೋ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತ್ತು. ಅವತ್ತು ಅಂಥದ್ದೊಂದು ಸಾಹಸಕ್ಕೆ ಕಾರಣರಾದವರು ಅವತ್ತಿನ ಭಾರತದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ. ಅವರವತ್ತು ತಗೊಂಡ ಅದೊಂದು ನಿರ್ಧಾರ ಭಾರತವನ್ನು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಕೂಡ ಗೌರವಿಸೋ ಹಾಗೆ ಮಾಡಿತ್ತು. ಆ ಸ್ಫೋಟ ಒಂದೇ ಅಲ್ಲ, ಆನಂತರ ಅಮೆರಿಕಾದ ದಿಗ್ಬಂಧನವನ್ನು, ರಷ್ಯಾದ ಅಸಹನೆಯನ್ನು, ಚೀನಾದ ಕುಯುಕ್ತಿಗಳನ್ನು ಪ್ರಧಾನಿಯಾಗಿ ಅಟಲ್ಜಿ ಸಂಭಾಳಿಸಿದ ರೀತಿ ಇದೆಯಲ್ಲ, ಅದೇ ಅವರ ಬಗ್ಗೆ ಇಡೀ ಜಗತ್ತು ಮೆಚ್ಚುಗೆಯಿಂದ ನೋಡೋ ಹಾಗೆ ಮಾಡಿದ್ದು. ಅಟಲ್ ಅವರ ಬದುಕಿನ ಕಥೆಯನ್ನು ತಿಳ್ಕೊಂಡ್ರೆ ನಿಮಗೆ ನಿಜಕ್ಕೂ ಜೀವನಕ್ಕೊಂದು ಸ್ಫೂರ್ತಿಯಾಗುತ್ತೆ. ಸರ್ಕಾರಿ ಶಾಲೆಯ ಬಡಮೇಷ್ಟ್ರೊಬ್ಬರ ಮಗ ಈ ದೇಶದ ಪ್ರಧಾನಿಯಾಗುವ ಮಟ್ಟಕ್ಕೆ ಬೆಳೆಯೋದಿದೆಯಲ್ಲ, ಅದೇನು ಸಾಮಾನ್ಯವಾದ ಸಾಧನೆ ಅಲ್ಲ. ಅಟಲ್ಜಿ 1924 ಡಿಸೆಂಬರ್ 25ರಂದು ಮಧ್ಯಪ್ರದೇಶದ ಗ್ವಾಲಿಯರ್ನ ಶಿಂದೆ ದಂಡು ಪ್ರದೇಶದಲ್ಲಿ ಜನಿಸಿದರು. ಇವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ, ತಾಯಿ ಕೃಷ್ಣಾದೇವಿ. ತಂದೆ ಸರ್ಕಾರಿ ಶಾಲೆಯ ಬಡಮೇಷ್ಟ್ರು. ಮಗನ ಬಗ್ಗೆ ತುಂಬಾನೇ ಮಹದಾಸೆಗಳನ್ನು ಇಟ್ಕೊಂಡಿದ್ದ ಕೃಷ್ಣ ಬಿಹಾರಿ ಬಹಳ ಯೋಚಿಸಿ ಮಗುವಿಗೆ ನಾಮಕರಣ ಮಾಡಿದ್ದು ಅಟಲ್ ಬಿಹಾರಿ ಅಂತ. ಅಟಲ್ ಅಂದರೆ ಗಟ್ಟಿಗ, ಕಾರ್ಯಸಾಧಕ. ಬಿಹಾರಿ ಅಂದರೆ ವಿಚಾರವಂತ ಅಂತ ಅರ್ಥ. ಮುಂದೆ ಅಟಲ್ಜಿ ಹೆಸರಿಗೆ ತಕ್ಕ ಹಾಗೆ ನಿಜವಾಗೂ ಒಬ್ಬ ಮಹಾನ್ ಗಟ್ಟಿಗನಾಗಿ ವಿಚಾರಶೀಲ ವ್ಯಕ್ತಿಯಾಗಿ ಬೆಳೆದು ನಿಂತರು. ಬಾಲ್ಯದಿಂದಲೂ ಓದಲ್ಲಿ ಆಸಕ್ತಿ ಬೆಳೆಸ್ಕೊಂಡಿದ್ದ ಅಟಲ್ಜಿಗೆ ಕವಿತೆಗಳನ್ನು ರಚಿಸುವ ಅದ್ಭುತ ಶಕ್ತಿ ಅವರ ತಂದೆಯಿಂದ ಬಂದಿತ್ತು. ಅವರ ಮನೆಗೆ ಆರ್ಯ ಸಮಾಜದ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು ಬರ್ತಿದ್ದರಿಂದ ಅವರ ನಿಲುವುಗಳು, ಆಲೋಚನೆಗಳು ಬಾಲ್ಯದಿಂದಲೂ ಸಮಾಜಮುಖಿಯಾಗತೊಡಗಿದವು. ಗ್ವಾಲಿಯರ್ನ ವಿಕ್ಟೋರಿಯಾ ಕಾಲೇಜಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಮೇಲೆ ತಂದೆಯ ಆಸೆಯಂತೆ ಅಟಲ್ಜಿ ಕಾನೂನು ವ್ಯಾಸಂಗವನ್ನು ಶುರು ಮಾಡ್ತಾರೆ. ತಂದೆ ಮಕ್ಕಳಿಬ್ಬರ ಸಂಬಂಧ ಅದು ಹೇಗಿತ್ತು ಅಂದರೆ, ಮಗನನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕೃಷ್ಣ ಬಿಹಾರಿ ವಾಜಪೇಯಿಯವರು ಕೂಡ ಲಾ ಕಾಲೇಜಿಗೆ ಸೇರ್ಕೋತಾರೆ. ಆದರೆ ಅಟಲ್ ಅವರಿಗೆ ಕಾನೂನು ಶಿಕ್ಷಣ ಹಿಡಿಸಲಿಲ್ಲ. ಮಧ್ಯದಲ್ಲೇ ಕಾಲೇಜನ್ನು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾದರು. ಆದರೆ ತಂದೆ ಕೃಷ್ಣ ಬಿಹಾರಿಯವರು ಮಾತ್ರ ಹಿಂದೆ ಬೀಳದೆ ಓದು ಮುಗಿಸಿ ಕಾನೂನು ಪದವಿ ಪಡ್ಕೊಂಡ್ರು. ಆನಂತರ ಅಟಲ್ಜಿ ಗಮನ ಪತ್ರಿಕೋದ್ಯಮದ ಕಡೆ ಹರಿಯುತ್ತೆ. ರಾಷ್ಟ್ರಧರ್ಮ, ಪಾಂಚಜನ್ಯ, ಸ್ವದೇಶ, ವೀರ ಅರ್ಜುನ್ ಪತ್ರಿಕೆಗಳ ಸಂಪಾದಕರಾಗಿ ಅವರು ಸೇವೆ ಸಲ್ಲಿಸ್ತಾರೆ. ತಮ್ಮ ತುಂಬ ಹರಿತವಾದ ಹಾಗೂ ಪರಿಣಾಮಕಾರಿ ಸಂಪಾದಕೀಯಗಳ ಮೂಲಕ ಹೆಸರು ಮಾಡಿದ್ದ ವಾಜಪೇಯಿ ಮುಂದೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಂಪರ್ಕಕ್ಕೆ ಬಂದರು. ಭಾರತೀಯ ಜನಸಂಘ ಉದಯಗೊಂಡಿದ್ದ ಕಾಲ ಅದು. ಹೀಗೆ ಜನಸಂಘಕ್ಕೆ ಬಂದ ಅಟಲ್ಜಿಗೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಮಾರ್ಗದರ್ಶನ ದೊರಕಿದ್ದು ಕೂಡ ಅಲ್ಲೇನೆ. 1951ರಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಾಗ ಅಟಲ್ಜಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಜನಸಂಘದ ಪರ ಚುನಾವಣಾ ಪ್ರಚಾರ ಮಾಡ್ತಾರೆ. ಮುಂದೆ 1953ರಲ್ಲಿ ಲಕ್ನೋ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಿಸಿದಾಗ ಅವರಿಗೆ ಕೇವಲ 27 ವರ್ಷ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಅಟಲ್ಜಿ ಸೋಲ್ತಾರೆ. ಮತ್ತೆ 1957ರ ಚುನಾವಣೆಯಲ್ಲಿ 3 ಕ್ಷೇತ್ರಗಳಿಂದ ಸ್ಪರ್ಧಿಸ್ತಾರೆ. ಮಥುರಾ ಮತ್ತು ಲಕ್ನೋ ಕ್ಷೇತ್ರಗಳಲ್ಲಿ ಸೋತರೂ ಕೂಡ ಬಲರಾಮ್ಪುರ ಕ್ಷೇತ್ರ ಅವರ ಕೈ ಹಿಡಿಯುತ್ತೆ. ಮುಂದೆ 1967 ಮತ್ತು 71ರಲ್ಲಿ ಪ್ರಚಂಡ ವಿಜಯ ಸಾಧಿಸ್ತಾರೆ ಅಟಲ್ಜಿ.
1975ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಹೇರಿದ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಅವರು ಜೈಲು ಸೇರ್ತಾರೆ. ಮುಂದೆ 1977ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪರಾಭವಗೊಂಡು ಮುರಾರ್ಜಿ ದೇಸಾಯಿ ಪ್ರಧಾನಮಂತ್ರಿಯಾಗ್ತಾರೆ. ಅಟಲ್ ಜಿ ವಿದೇಶಾಂಗ ಖಾತೆಯ ಸಚಿವರಾಗ್ತಾರೆ. ಈ ವೇಳೆಯಲ್ಲಿ ಪಾಕಿಸ್ತಾನ, ಚೀನಾ, ರಷ್ಯಾ ದೇಶಗಳ ಜೊತೆ ಉತ್ತಮ ಸಂಬಂಧ ಬೆಳೆಸಿದ ಕೀರ್ತಿ ಅಟಲ್ ಜಿಗೆ ಸಲ್ಲುತ್ತೆ. ವಿದೇಶಾಂಗ ಮಂತ್ರಿಯಾಗಿ ವಾಷಿಂಗ್ಟನ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿತಾರೆ ಅಟಲ್ ಬಿಹಾರಿ ವಾಜಪೇಯಿ. ಆನಂತರ 1980ರ ಲೋಕಸಭಾ ಚುನಾವಣೆ ವೇಳೆಗೆ ಜನತಾ ಪಕ್ಷ ಹಾಗೂ ಜನಸಂಘದ ನಡುವೆ ಮುನಿಸುಂಟಾಗಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾಗುತ್ತೆ. ಎಲ್ ಕೆ ಅಡ್ವಾಣಿ, ಭೈರೋನ್ ಸಿಂಗ್ ಶೇಖಾವತ್ ಮುಂತಾದ ಸಮಕಾಲೀನ ನಾಯಕರ ಜೊತೆ ಬಿಜೆಪಿಯನ್ನು ಸ್ಥಾಪಿಸಿದ ವಾಜಪೇಯಿ ಆ ಪಕ್ಷದ ಮೊದಲ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗ್ತಾರೆ. 1984ರಲ್ಲಿ ನಡೆದ ಚುನಾವಣೆಯಲ್ಲಿ ಸೋಲುಣ್ಣಬೇಕಾಯ್ತಾದರೂ ಮುಂದೆ ಲಖನೌ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 1991, 96, 98ರಲ್ಲಿ ಸತತವಾಗಿ ಅದೇ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. 1996ರಲ್ಲಿ ಅಟಲ್ ಜಿ ಈ ದೇಶದ ಪ್ರಧಾನಿ ಕೂಡ ಆಗ್ತಾರೆ. 13ರ ಸಂಖ್ಯೆಗೂ ಅಟಲ್ ಜಿಗೂ ಅದೇನೋ ನಂಟು. ಮೊದಲ ಬಾರಿ ಪ್ರಧಾನಿಯಾದಾಗ 13 ದಿನಗಳಲ್ಲೇ ಬಹುಮತದ ಕೊರತೆಯಿಂದ ಸರ್ಕಾರ ಉರುಳಿ ಬೀಳುತ್ತೆ. ಮತ್ತೆ 1998ರಲ್ಲಿ ಎರಡನೇ ಬಾರಿಗೆ ಪ್ರಧಾನಿಯಾದಾಗ ಕೂಡ 13 ತಿಂಗಳಿಗೆ ಆ ಸರ್ಕಾರ ಅಂತ್ಯವಾಗುತ್ತೆ. ಅವತ್ತು ಪಾರ್ಲಿಮೆಂಟಲ್ಲಿ ಅಟಲ್ ಜಿ ಮಾಡಿದ ಭಾಷಣ ಇದೆಯಲ್ಲ, ಅದು ಪ್ರತಿಯೊಬ್ಬ ರಾಜಕಾರಣಿಗೂ ಮಾದರಿಯಾಗಬೇಕಾದಂಥ ಭಾಷಣ. ಅವತ್ತು ಕುದುರೆ ವ್ಯಾಪಾರಕ್ಕೆ ನಿಂತು ಬಿಟ್ಟಿದ್ರೆ ಅಟಲ್ ಜಿ ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿರಲಿಲ್ಲ. ಆದರೆ ರಾಜಕೀಯ ವ್ಯಭಿಚಾರದಿಂದ ದೂರನೇ ಉಳಿತಾರೆ ಅಟಲ್ ಜಿ. ಅದು ಅವರ ಮೇರು ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. 1999ರಲ್ಲಿ ಮತ್ತೆ 3ನೇ ಬಾರಿಗೆ ಅಟಲ್ ಜಿ ಪ್ರಧಾನಿಯಾಗ್ತಾರೆ. ಚಿಕ್ಕ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ ರಚಿಸಿದ ಆ ಸರ್ಕಾರ ಮುಳ್ಳಿನ ಹಾಸಿಗೆ ಆಗಿತ್ತು. ಅಲ್ಲಿ ಕೂಡ ತಮ್ಮ ತಾಳ್ಮೆಯನ್ನು ಕಳ್ಕೊಳ್ಳದೆ ನಗುಮುಖದಿಂದಲೇ ದೇಶದ ಅಭಿವೃದ್ಧಿಗಾಗಿ ಹಲವಾರು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡವರು ಅಟಲ್ ಜಿ. ಅವರ ಸಾಂಪ್ರದಾಯಿಕ ವಿರೋಧಿಗಳು ಕೂಡ ಅಟಲ್ ಜಿ ಬಗ್ಗೆ ಗೌರವ ಮತ್ತು ವಿಶ್ವಾಸವನ್ನು ಇಟ್ಕೊಂಡಿದ್ರು. ಪ್ರಧಾನಿಯಾಗಿ ಈ ದೇಶಕ್ಕೆ ಅಟಲ್ ಜಿ ಕೊಡುಗೆಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಒಂದು ದಿನ ಸಾಕಾಗೋದಿಲ್ಲ. ಸರ್ವಶಿಕ್ಷಣ ಅಭಿಯಾನ ಯೋಜನೆ, ಹಿಂದೂ ಮುಸ್ಲಿಮರ ಸೌಹಾರ್ದತೆಗಾಗಿ ಲಾಹೋರ್ ಬಸ್ ಸಂಚಾರ ವ್ಯವಸ್ಥೆ, ದೇಶದ ಮಹಾನಗರಗಳನ್ನು ಜೋಡಿಸುವ ಸಲುವಾಗಿ ಕೈಗೊಂಡ ಸುವರ್ಣ ಚತುಷ್ಪಥ ಹೆದ್ದಾರಿ ಯೋಜನೆ, ಪ್ರತಿ ಹಳ್ಳಿಗೂ ರಸ್ತೆ ನಿರ್ಮಿಸುವುದಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಇವೆಲ್ಲ ವಾಜಪೇಯಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳಾಗಿದ್ವು. ಅಣ್ವಸ್ತ್ರ ಪರೀಕ್ಷೆ ನಡೆಸಿ ದೇಶದಲ್ಲಿ ವೈಜ್ಞಾನಿಕ ಕ್ರಾಂತಿಯನ್ನು ಹುಟ್ಟುಹಾಕಿದ್ರು ಅಟಲ್ ಜಿ. ಕಾರ್ಗಿಲ್ ಯುದ್ಧದ ವಿಜಯದ ಶ್ರೇಯ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ಲಬೇಕು. ಸರಳ ಮಾತುಗಾರಿಕೆ, ಶುದ್ಧ, ಸ್ವಚ್ಛ, ಮಧುರ ಹಾಗೂ ಕಾವ್ಯಮಯ ವಾಗ್ಝರಿ ಅಟಲ್ ಅವರ ಹೆಗ್ಗಳಿಕೆ. ಅಟಲ್ ಜಿಯವರ ವಾಕ್ಚಾತುರ್ಯ ಕಂಡು ಪಂಡಿತ್ ನೆಹರು ಕೂಡ ಬೆರಗಾಗಿದ್ರಂತೆ. ಅವತ್ತಿಗೆ ನೆಹರು ಅಟಲ್ ಜಿಯವರನ್ನ ಉದಯೋನ್ಮುಖ ರಾಜಕಾರಣಿ ಅಂತಲೇ ವಿದೇಶಿ ಗಣ್ಯರಿಗೆ ಪರಿಚಯ ಮಾಡಿಕೊಡ್ತಿದ್ರಂತೆ. 1994ರಲ್ಲಿ ಅಟಲ್ ಜಿಯವರಿಗೆ ಸರ್ವಶ್ರೇಷ್ಠ ಸಂಸದೀಯ ಪಟು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಟಲ್ ಅವರ ವ್ಯಕ್ತಿತ್ವಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಕೇಳಿ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನ ಸೋತಾಗ ಪಾಕ್ ಪ್ರಧಾನಿ ನವಾಜ್ ಷರೀಫ್ರನ್ನ ಸೇನಾಧಿಕಾರಿ ಪರ್ವೇಜ್ ಮುಷರಫ್ ಸೆರೆಯಲ್ಲಿಟ್ಟಿದ್ರು. ಆಗ ಷರೀಫ್ ಅವರ ಸಂಬಂಧಿಗಳು ಷರೀಫ್ ಅವರನ್ನ ಉಳಿಸಿಕೊಡುವಂತೆ ಅಟಲ್ ಜಿಯವರಲ್ಲಿ ಮನವಿ ಮಾಡಿಕೊಂಡಿದ್ರು. ಅವತ್ತು ಮಾನವೀಯತೆಯಿಂದಲೇ ಸ್ಪಂದಿಸಿದ್ದ ವಾಜಪೇಯಿ ನವಾಜ್ ಷರೀಫ್ ರಕ್ಷಣೆಗಾಗಿ ಮುಷರಫ್ ಜೊತೆ ಮಾತಾಡೋದಕ್ಕೆ ಕೂಡ ಮುಂದಾಗಿದ್ರು. ಬೆನ್ನಿಗಿರಿದ ಶತ್ರುವನ್ನು ಕೂಡ ಸಹಾನುಭೂತಿಯಿಂದ ನೋಡಬಲ್ಲ ದಯಾಗುಣ ಅಟಲ್ರಂಥ ಅವಧೂತರಿಗಲ್ಲದೆ ಇನ್ಯಾರಿಗೆ ತಾನೇ ಇರೋದಕ್ಕೆ ಸಾಧ್ಯ. ಹೀಗಾಗಿನೇ ಅವರನ್ನು ಆಜಾತ ಶತ್ರು ಅಂತ ಕರೆಯೋದು. ಅಟಲ್ ಜಿ ಅದೆಂಥ ನಿಷ್ಪಕ್ಷಪಾತಿ ಹಾಗೂ ಸಂಯಮದ ರಾಜಕಾರಣಿಯಾಗಿದ್ದರು ಅಂದರೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗುಜರಾತಿನ ಮುಖ್ಯಮಂತ್ರಿಯಾಗುವಂತೆ ಆದೇಶಿಸಿದ್ದು ಕೂಡ ಅಟಲ್ ಜಿಯವರೇ. ಹಾಗೆ ಗುಜರಾತ್ನ ಗೋಧ್ರೋತ್ತರ ಹಿಂಸಾಕಾಂಡ ನಡೆದಾಗ ರಾಜಧರ್ಮವನ್ನು ಪಾಲಿಸುವಂತೆ ಮೋದಿಯವರಿಗೆ ಕಿವಿಮಾತು ಹೇಳಿದವರು ಕೂಡ ಅಟಲ್ಜಿನೇ. ಅವತ್ತಿಗೆ ಭಾರತೀಯ ಜನತಾ ಪಕ್ಷದ ಜೋಡಿ ಕುದುರೆಗಳಂತಿದ್ದವರು ಅಟಲ್ಜಿ ಹಾಗೂ ಅಡ್ವಾಣಿ. ಒಬ್ಬರು ಶಾಂತಮೂರ್ತಿಯಾದರೆ ಮತ್ತೊಬ್ಬರು ಮುಕ್ಕಣ್ಣನ ಅಪರಾವತಾರ. ಆದರೆ ವಾಜಪೇಯಿ ಸಕ್ರಿಯ ರಾಜಕಾರಣದಿಂದ ದೂರಾದ ನಂತರ ಅಡ್ವಾಣಿಯವರು ಕೂಡ ಮಂಕಾಗಿ ಹೋದರು ಅನ್ನೋದು ಮತ್ತೊಂದು ದುರಂತ. ಇನ್ನು ಅಟಲ್ಜಿ ಜೀವನ ಪರ್ಯಂತ ಅವಿವಾಹಿತರಾಗಿ ಉಳಿದ್ರು.
ವಿದೇಶಾಂಗ ಸಚಿವರಾಗಿ 3 ಬಾರಿ ಪ್ರಧಾನಿಯಾದರೂ ಅವರೊಂದು ಸ್ವಂತದ ಸೂರನ್ನು ಮಾಡಿಕೊಳ್ಳಿಲ್ಲ. ಗ್ವಾಲಿಯರ್ನಲ್ಲಿದ್ದ ತಮ್ಮ ತಂದೆಯ ಮನೆಯನ್ನು ವಾಜಪೇಯಿಯವರು ಗ್ರಂಥಾಲಯವಾಗಿ ಪರಿವರ್ತಿಸಿದರು. ಈಗ ಅದು ಸಾರ್ವಜನಿಕ ಗ್ರಂಥಾಲಯ. ದುರಂತ ಏನು ಗೊತ್ತಾ, ಇಂಥ ನಾಯಕತ್ವವನ್ನು ಕೂಡ 2004 ಈ ದೇಶ ತಿರಸ್ಕರಿಸಿಬಿಡುತ್ತೆ. ಈ ದೇಶದ ದೌರ್ಭಾಗ್ಯವೇನು ಅನ್ನೋ ಹಾಗೆ ಅವರ ಆರೋಗ್ಯ ಕೂಡ ಕೈಕೊಡೋದಕ್ಕೆ ಶುರು ಮಾಡ್ತು. ಅವರು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದರು. ಇವತ್ತಿಗೂ ನಮ್ಮನ್ನು ಕಾಡ್ತಿರೋದು ಅಟಲ್ ಜಿ ಅನ್ನೋ ಮಹಾನಾಯಕನ ಅನುಪಸ್ಥಿತಿ. ಆ ಮಹಾಚೇತನಕ್ಕೆ ಇದು ನಮ್ಮ ಭಾವಪೂರ್ಣ ನುಡಿ ನಮನ.